ಈ ರಾಶಿಯವರ ಲಗ್ನದಲ್ಲಿ ಗುರುವಿದ್ದು ಶುಭಕ್ಕೆ ಕೊರತೆಯಿಲ್ಲ. ಈ ಮಾಸವಿಡೀ ಸೂರ್ಯನನ್ನು ಪೂಜಿಸಿ. ಭಾನುವಾರ ಶ್ರೇಷ್ಠವಾದ ಪಂಚಮಿಯಂದು ನಾಗಪೂಜೆ, ಧನುರ್ಮಾಸದ ಪೂಜೆ ಆರಂಭಗೊಳ್ಳುತ್ತದೆ. ಧನುರ್ಮಾಸದ ಪೂಜೆಗಳು ಸೂರ್ಯೋದಯಕ್ಕೆ ಮುಂಚೆಯೇ ಆರಂಭವಾಗುತ್ತವೆ. ಈ ಮಾಸದಲ್ಲಿ ನೀವು ಪೂಜೆಯಲ್ಲಿ ತೊಡಗಿಸಿಕೊಂಡು ಕಾರ್ಯೋನ್ಮುಖರಾದರೆ ಯಾವ ಗ್ರಹಗಳು ಯಾರಿಗೂ ಅಶುಭ ಫಲ ಕೊಡದೆ ಸಹಕರಿಸುತ್ತವೆ. ಮೊದಲನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದ್ವಾದಶದಲ್ಲಿ ಗುರು ಅಷ್ಟಮದಲ್ಲಿ ಇದ್ದಾನೆ. ರವಿ ಬುಧರು ಒಟ್ಟಿಗೆ ಸೇರುತ್ತಾರೆ. ತಾವು ಮಾಡುವ ಕೆಲಸಗಳಲ್ಲಿ ಜಾಗರೂಕರಾಗಿ ಇರಬೇಕು. ಆರೋಗ್ಯ ಕಾಪಾಡಿಕೊಳ್ಳಲು ಉದ್ಯುಕ್ತರಾಗಿ ಸೂರ್ಯನಾರಾಯಣ ಪಠಿಸಿ, ಅಷ್ಟೋತ್ತರ ಪಾರಾಯಣ ಮಾಡಿರಿ. ಬುಧನಿಗೆ ಮಹಾವಿಷ್ಣುವಿನ ಕೃಪೆಯಿದ್ದರೆ ಕಷ್ಟ ನಷ್ಟಗಳು ದೂರವಾಗಿ ನೀರಿನ ಮೇಲೆ ಶಯನವಾಗುತ್ತವೆ. ಶಯನ ಮಾಡಿದ ಶ್ರೇಷ್ಠಾಚಲನು ಕಾಪಾಡುತ್ತಾನೆ. ಗುರುವಿಗೆ ಗುರು ದತ್ತಾತ್ರೇಯನನ್ನು ಪ್ರಾರ್ಥಿಸಿ, ಪೂಜಿಸಿ, ಎಲ್ಲ ಫಲಗಳು ನಿಮ್ಮನ್ನು ಕಾಪಾಡುತ್ತವೆ ಎನ್ನಲಾಗುತ್ತದೆ. ಮಿಥುನ ರಾಶಿ. ರಾಶಾಧಿಪತಿ ಬುಧನು ಮಿಥುನ ರಾಶಿಯವರಿಗೆ ಸಪ್ತಮದಲ್ಲಿ ಇದ್ದು ರವಿ ಸಂಪರ್ಕದಲ್ಲಿ ಇದ್ದಾನೆ. ರವಿ ಬುಧರಿಂದ ನೀವು ಸ್ನೇಹಜೀವಿ ಎಂದು ಕರೆಸಿಕೊಳ್ಳುವ ಸಮಯ 9 ಸ್ವಕ್ಷೇತ್ರ ಶನಿಯ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ 11 ಗುರುವು ಸುಖ ಸಂತೋಷವನ್ನು ಕೊಡುತ್ತಾನೆ. ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚೆಯೇ ಮಹಾವಿಷ್ಣುವನ್ನು ಸ್ಮರಿಸಿ ಪೂಜಿಸಿ, ಸಹಸ್ರನಾಮವನ್ನು ಪಾರಾಯಣ ಮಾಡಿರಿ. ಕಟಕ ರಾಶಿ. ರಾಶಾಧಿಪತಿ ಚಂದ್ರನು ನಿತ್ಯವೂ ಬದಲಾಗುತ್ತಾನೆ. ಮನಸ್ಸಿನ ಚಂಚಲತೆಯನ್ನು ನಿಲ್ಲಿಸಿ ಏಕಾಗ್ರತೆಯಿಂದ ದಶಮ ಗುರುವನ್ನು ದಶಾವತಾರ ರಾಮಚಂದ್ರನನ್ನು ಪೂಜಿಸಿ ಧ್ಯಾನಿಸಿ. ಶನಿಯಿಂದ ಬರುವ ಬಾಧೆಗಳನ್ನು ತಡೆಗಟ್ಟಬಹುದು. ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಸಾಗಿರಿ. ಖರ್ಚು ವೆಚ್ಚವು ಹತೋಟಿಯಲ್ಲಿರಲಿ. ಆನಂದಕ್ಕಾಗಿ ಭೈರವ ಅಷ್ಟೋತ್ತರ ಪಾರಾಯಣ ಮಾಡಿ. ಸಿಂಹ ರಾಶಿ. ಈ ರಾಶಿಯವರಿಗೆ ಪಂಚಮದಲ್ಲಿ ರವಿ ಬುಧರ ಸಂಯೋಗದಲ್ಲಿ ನಿಂತ ಕೆಲಸ ಮುಂದೆ ಸಾಗಿ ಆನಂದದಾಯಕವಾದ ಯಶಸ್ಸು, ಅನಂತರ ಶುಭ ಅಶುಭ ಫಲ ನಡೆದು ಧನಾಕ್ಷಯ ಧನವು ಯಶಸ್ಸು ಧೈರ್ಯ ಕೀರ್ತಿ ಬರುವ ಕಾಲ ಮರೆಯದೆ ನಿತ್ಯವೂ ಸೂರ್ಯನಾರಾಯಣನನ್ನು ಪ್ರಾರ್ಥಿಸಿ. ದ್ವಿತೀಯ ಕೇತುವಿಗೆ ಗಣೇಶನನ್ನು ಪೂಜಿಸಿ ಇನ್ನೂ ಒಳ್ಳೆಯ ಕಾಲವನ್ನು ನೋಡುತ್ತೀರಿ. ಕನ್ಯಾ. ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಅಷ್ಟಮ ಗುರುವಿದ್ದರೂ 6 ಶನಿಯು ಕೊಡುವುದನ್ನೆಲ್ಲ ಕೊಟ್ಟು ನ್ಯಾಯಸಮ್ಮತವಾದ ಮಾರ್ಗದಲ್ಲಿ ನಡೆಯದಲ್ಲಿ ಶನಿಯ ಧರ್ಮ ಮತ್ತು ದೇವರ ಹಾದಿಯಲ್ಲಿ ಇದ್ದವರಿಗೆ ಯಾವ ಅಶುಭ ಫಲಗಳನ್ನು ಕೊಡುವುದಿಲ್ಲ. 8 ಗುರುವಿನ ಕಡಲೆಕಾಳು, ಸಪ್ತಮ ರಾಹುಗೆ ಉದ್ದಿನ ಬೇಳೆ ದಾನ ನೀಡಿ ಶುಭ ಫಲಗಳನ್ನು ಕಂಡುಕೊಳ್ಳಿ. ತುಲಾರಾಶಿ. ಶುಕ್ರನು ರಾಶಿಗೆ 2 ಮನೆಯಲ್ಲಿ ಅಂಗಾರಕನು ಇರುವುದು ಶುಭವಾದರೂ ಅತಿಯಾದ ದೇಹಾಲಯವನ್ನು ಮಾಡಿ ಅನಾರೋಗ್ಯಕ್ಕೆ ಕಾರಣವನಾಗುತ್ತಾನೆ. ನಿರ್ಲಕ್ಷ್ಯ ಮಾಡಬೇಡಿ. ಸಪ್ತಮದಲ್ಲಿ ಗುರುವಿದ್ದು ಸರ್ವಸ್ವವನ್ನು ಕೊಡುತ್ತಾನೆ. ಯಶಸ್ಸು ನೀಡಿ 7 ಮನೆಯ ಸುಖ ಕೀರ್ತಿಯನ್ನು ಕೊಡುವುದರಲ್ಲಿ ಸಂದೇಹ ಬೇಡ. ಆದರೂ ಅಂಬಾಭವನಿಯನ್ನು ಪೂಜಿಸಿ ಎಲ್ಲವನ್ನು ನಿಮ್ಮದಾಗಿಸಿಕೊಳ್ಳುವ ಕಾಲವಿದು. ವೃಶ್ಚಿಕ ರಾಶಿ. ರಾಶಿಯಲ್ಲಿ ಕುಜನು ಇದ್ದು ನಿಮ್ಮ ಜೀವನದಲ್ಲಿ ಕೆಲವು ತಿದ್ದುಪಡಿ ಮಾಡಿ ಭೂಮಿಯಿಂದ ಬರಬೇಕಾದ ಭಾಗ್ಯವನ್ನು ಕೊಟ್ಟೇ ಕೊಡುವನು. 6 ಇರುವ ಗುರುವಿಗೆ ಕಾಲಭೈರವನ್ನು ಪೂಜಿಸಿ. ಕಾಲಭೈರವ ದೇವಾಲಯಕ್ಕೆ ಹೋಗಿ ದೇವರನ್ನು ದರ್ಶಿಸಿದಲ್ಲಿ ನಿಮ್ಮ ಕಾಲವು ಬದಲಾಗಿ ಸಮಯಕ್ಕೆ ಸರಿಯಾಗಿ ಧನಭಾಗ್ಯ ಬಂದು ಸೇರಿ ಚಿಂತೆಗಳು ದೂರವಾಗುತ್ತವೆ. ಪಂಚಮಿಯಂದು ನಾಗದೇವನು, ಸೃಷ್ಟಿಯಂದು ಬ್ರಹ್ಮಣ ದೇವರನ್ನು ಪೂಜಿಸಿ. ಧನುರಾಶಿ. ರಾಶಿ ಅಧಿಪತಿ ಗುರುವು ಪಂಚಮದಲ್ಲಿ ಇದ್ದು ಲಗ್ನದಲ್ಲಿ ರವಿ ಬುಧರು ಕೂಡಿರುವುದರಿಂದ ಎಲ್ಲ ಆಗುಹೋಗುಗಳು ನಿಮ್ಮಂತೆ ನಡೆದು ತೃತೀಯ ಶನಿಯ ನಿಮ್ಮನ್ನು ಲಾಭದಾಯಕವಾದ ಕರ್ತವ್ಯದಲ್ಲಿ ಯಶಸ್ಸನ್ನು ಕಾಣುವ ಮಾರ್ಗದಲ್ಲಿ ಕೊಂಡೊಯ್ದು ಮನಸ್ಸಿಗೆ ಆನಂದವನ್ನು ತರುತ್ತಾನೆ. ಪಂಚಮದಲ್ಲಿ ಗುರು ಇರುವುದರಿಂದ ಹನುಮಂತನ ಗುರು ದತ್ತಾತ್ರೇಯ ಪ್ರಾರ್ಥನೆ ನಿತ್ಯವೂ ಮಾಡಿರಿ. ಸಂತೋಷ ಆನಂದವನ್ನು ಪಡೆಯಬಹುದು. ಮಕರ ರಾಶಿ. ಅಪಾಯವನ್ನು ಉಪಾಯದಿಂದ ದಾಟುವ ಸಮಯವಿದು. ಶನಿಯ ಸಂಚಾರವು ಕಡೆಯ ಭಾಗ್ಯದಲ್ಲಿದ್ದು ಶನಿಯ ಪಿತೃತ್ಯ ಶನಿ ಅಷ್ಟೋತ್ತರ ಬಿಲ್ವದಳದಿಂದ ಪೂಜೆ ಮಾಡಿ. ರಾಹುಗೆ ನಾಗಪೂಜೆಯನ್ನು ಮಾಡಿದರೆ ಕಷ್ಟ ನಷ್ಟ ತಡೆಹಿಡಿದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಕುಂಭರಾಶಿ. ಈ ರಾಶಿಯವರಿಗೆ ಲಗ್ನ ಶನಿಯು ಸ್ವಲ್ಪ ತಡೆಯನ್ನು ಉಂಟು ಮಾಡಿದ್ದರೂ ಯಾವ ಹಾನಿಯೂ ಮಾಡದೆ ಕಾಪಾಡುವನು. ಏಕೈಕ ಮಹಾಪುರುಷ ಗುರು ನರಸಿಂಹನೆಂದು ಮರೆಯದಿರಿ. ನರಸಿಂಹನ ಜ್ಞಾನ ಪೂಜೆಯಿಂದ
ದುಷ್ಟಶಕ್ತಿ ದೂರವಾಗಿ ಇಷ್ಟಾರ್ಥಗಳು ಈಡೇರುವ ಕಾಲ. ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ನಿಮಗೆ ಧೈರ್ಯ ಯಶಸ್ಸು ಕರುಣಿಸಲು ನಿತ್ಯವೂ ಲಕ್ಷ್ಮೀ ನರಸಿಂಹ ಸಹಸ್ರವನ್ನು ನಪಾರಾಯಣ ಮಾಡಿರಿ. ಹೆಸರುಬೇಳೆ ದೇವರಿಗೆ ಸಮರ್ಪಣೆ ಮಾಡಿ ಕಾರ್ಯೋನ್ಮುಖರಾಗಿರಿ. ಮೀನರಾಶಿ. ಈ ರಾಶಿಯವರಿಗೆ ಲಗ್ನದಲ್ಲಿ ರಾಹು ಇರುವುದರಿಂದ ಪಂಚಮಿಯಿಂದ ಡಿಸೆಂಬರ್ 17 ನಾಗಪೂಜೆಯನ್ನು ಚಂಪಾ ಸೃಷ್ಟಿಯ ಆಚರಣೆ ಖಂಡಿತವಾಗಿ ಮಾಡಲೇಬೇಕು. ದ್ವಾದಶ ಶನಿಯ ಏನನ್ನೂ ಮಾಡಲಾರನು. ದ್ವಿತೀಯ ಗುರು ನಿಮ್ಮನ್ನು ದಡ ಸೇರುತ್ತಾನೆ. ಎರಡ ಗುರುವು ವಿಶೇಷ ಫಲವನ್ನು ನೀಡುತ್ತಾನೆ, ನೀಡುವುದಲ್ಲದೆ ಮನಸ್ಸಿಗೆ ಹರ್ಷವನ್ನು ಮನೆಯಲ್ಲಿ ನೀಡುತ್ತಾನೆ, ಸುಖಶಾಂತಿಯನ್ನು ನೀಡುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರನ್ನು ಸೃಷ್ಟಿತನಾಗಿಸುತ್ತಾನೆ. ಮಾಡಿಕೊಳ್ಳುವ ಕುಟುಂಬದವರು ನಿಮಗೆ ನೆಮ್ಮದಿ ನೀಡಿ. ನಿಮ್ಮನ್ನು ಸಂತೋಷದಿಂದ ಇಟ್ಟು ದ್ವಾದಶ ಶನಿಯ ಉಮಾಮಹೇಶ್ವರನನ್ನು ಪೂಜಿಸಿ ದೇವರನ್ನು ನಂಬಿ. ಕೆಟ್ಟವರಿಲ್ಲ ಎಂಬಂತೆ ಗುರು ದತ್ತಾತ್ರೇಯನ ಚರಿತ್ರೆ ಪಾರಾಯಣ ಮಾಡಿರಿ, ಸುಖವನ್ನು ಕಂಡುಕೊಳ್ಳಿ.